हाय हेलो फ्रेंड्स एल्लरिगू नमस्कार एंड वेलकम बैक टू माय चैनल तुम्बा दिन आदमेले व्लॉग माड्ता इदीनि ननगू गोत्तु हागागि सरि अंत अन्बिट्टु बेग बेग यारु सब्सक्राइब माडिद्रे बेग होगि फटाफट अंत सब्सक्राइब माडि एंड निम्म फ्यामिली फ्रेंड्स गू सह शेर माडि मत्ते ನನ್ನ ಕಂಟೆ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತ ಮರಿಲೇಬೇಡಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 2 weeks ಆಗೋಗಿತ್ತು ವ್ಲಾಗೇ ಹಾಕಿರಲಿಲ್ಲ, ಸ್ವಲ್ಪ ಬ್ಯುಸಿ ಆಗೋಗಿದೆ. ಆ್ಯಂಡ್ ಎಲ್ಲ ವೀಡಿಯೋಸ್ನೂ ನಾನು ಮೊಬೈಲಲ್ಲಿ ಸ್ಟೋರ್ ಮಾಡೋದ್ರಿಂದ ಸ್ವಲ್ಪ ಸ್ಟೋರೇಜ್ ಎಲ್ಲ ಫುಲ್ ಆಗಿ, ಸೊ ಅದನ್ನೆಲ್ಲ ಇಂಪ ಏನೋ ಎಲ್ಲ ಬೇರೆದಕ್ಕೆ ಹಾಕ್ಕೊಳ್ಳೋದು ಆ್ಯಂಡ್ ಹಾಗೇ ಟೈಮಸ್ ಹೊಟ್ಟೆ ಹೋಯಿತು, ನನಗೆ ಅಷ್ಟು ಗೊತ್ತೇ ಆಗಲಿಲ್ಲ. ಹಾಗಾಗಿ ಆ್ಯಂಡ್ ಮಧ್ಯದಲ್ಲಿ ತುಂಬಾ ಮನೆಯಲ್ಲಿ ವಸ್ತುಗಳು ತೊಗೊಂಡ್ವಿ ಹೊಸದಾಗಿ. ಸೊ ಹಾಗಾಗಿ ಸ್ವಲ್ಪ ಟೈಮಲ್ಲಿ ಬ್ಯುಸಿ ಆಗಿಬಿಟ್ಟಿದೆ ಅಷ್ಟೇ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಏನಿಗೆ ಬ್ಯುಸಿ ಆಗಿದ್ದೆ ಏನು ಎತ್ತ ಅಂತ. ಯಾವಾಗಲಾದರೂ ಹೀಗೆ ಮಾತಾಡ್ತಾ ಅವಾಗ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ನನ್ನ ಡೈಲಿ ರುಟೀನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಗಳು ಆ್ಯಕ್ಚುಲಿ ಅವಳಲ್ಲೇ ನಮ್ಮ ಜೊತೆನೇ ಮಲ್ಕೊಳ್ಳೋದು. ಈಗ ಸ್ವಲ್ಪ ಅವಳಿಗೆ ಬೇರೆ ಬೆಡ್ ಹಾಕ್ಕೊಟ್ಟಿರೋದ್ರಿಂದ ಅವಳು ಸಪ್ರೇಟಾಗಿ ಈಗ ಒಬ್ಬಳೇ ಮಲ್ಕೋತಾ ಇದ್ದಾಳೆ. ದೋ ಶಿ ಈಸ್ ಅ 5 years old ಒಬ್ಬಳೆ ಮಲ್ಕೋತಾ ಇದ್ದಾಳೆ. ಇಲ್ಲಿ ನಾನು ಕಿಶೋರ್ ಮಲ್ಕೋತೀವಿ. ಸೊ ನೆಕ್ಸ್ಟ್ ರೂಮಲ್ಲಿ ಅವಳು ಒಬ್ಬಳೆ ಮಲ್ಕೋತಾಳೆ. ಸೊ ಅವಳು ರೂಮ್ಗೇ ನಾನು ಲೈಟ್ಸ್ ಆಗಿರಲಿ ಪ್ರತಿಯೊಂದನ್ನು ಹಾಗೆ ಚಿಕ್ಕ ಚಿಕ್ಕದಾಗಿ ಡೆಕೋರೇಟ್ ಮಾಡಿಕೊಟ್ಟಿದ್ದೀನಿ. ಸೊ ನೋಡೋಣ, ಯಾವಾಗಲಾದರೂ ಒಂದಿನ ಹೋಮ್ ಟೂರ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಅನ್ಕೋತೀರ ಹೇಗೆ ಮನೆ ಇಟ್ಕೊಂಡಿರ್ತಾಳೆ ವರ್ಷ ಅಂತ. ಸೊ ಖಂಡಿತವಾಗ್ಲೂ ಮಾಡ್ತೀನಿ ಒಂದಿನ ಹೋಮ್ ಟೂರು. ಯೂಶ್ವಲಿ ಏನಾಗುತ್ತೆ, ನನ್ನ ಮಗಳ ಆಟ ಸಾಮಾನು ಅಲ್ಲಿ ಇಲ್ಲಿ ಬಿದ್ದಿರುತ್ತೆ, ಅದು ನಾನು ಆಗ ಕ್ಲೀನ್ ಮಾಡ್ತಾ ಇರ್ತೀನಿ. ಬಟ್ ಆದ್ರೂ ಸದ್ಯದಲ್ಲೇ ಹೋಮ್ ಟೂರ್ ಮಾಡ್ತೀನಿ. ಸೊ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಯಾ ಏನಕ್ಕೆ ವ್ಲಾಗ್ ಇಷ್ಟು ದಿನ ಮಿಸ್ ಆಗಿತ್ತು ಅಂತ ಅಂದರೆ, ಮನೆಯಲ್ಲಿ ಸ್ವಲ್ಪ ಬ್ಯುಸಿಯ ವಾತಾವರಣನೇ ಇತ್ತು ಅಂತಲೇ ಹೇಳ್ಬೋದು. ನಾನು ಬ್ಯುಸಿ ಆಗಿದ್ದಕ್ಕಿಂತ ಆ ವಾತಾವರಣ ಸೃಷ್ಟಿಯಾಯಿತು. ಸೊ ಹಾಗಾಗಿ ಅದರಿಂದ ನಾನು ಬ್ಯುಸಿ ಆಗಿದ್ದೆ ಅಷ್ಟೇ. ಸೊ ಯಾ ಆ್ಯಂಡ್ ಐ ಆಮ್ ಬ್ಯಾಕ್. ಸೊ ನನಗೆ ಸಪೋರ್ಟ್ ಮಾಡೋದಂತ ದಯವಿಟ್ಟು ಮರಿಬೇಡಿ, ಯಾಕಂದರೆ ನಿಮ್ಮ ಪ್ರತಿಯೊಂದು ಸಪೋರ್ಟು ನನಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬಾ ಒಳ್ಳೆ ವ್ಯೂಸ್ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟಪಟ್ಟು ನೋಡ್ತಾ ಇರೋರಿಗೆ. ಸೊ ಹಾಗೆ ನೋಡ್ತಾ ನೋಡ್ತಾನೆ ಹಾಗೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಅಮ್ಕಿ ಅಂತ ಹೇಳ್ತಾ ನಾನಿಲ್ಲಿ ನಾನು ಹಾಸಿಗೆನ ಹೇಗೆ ರೆಡಿ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಮಗಳು ಸುಸು ಮಾಡ್ಕೊಂಡಿದ್ಲು. ಸೊ ಇರಲಿ ಅಂತ ಹಾಕ್ತಾ ಇದೆ, ಏನಕ್ಕೆ ಅಂದರೆ ಮತ್ತೆ ಮಲಗ್ತೀನಿ ಅಮ್ಮ ಅಂತ ಅಂದಳು. ಸೊ ಹಾಗಾಗಿ ಮಲ್ಕೊ ಆಮೇಲೆ ಬಟ್ ಒಟ್ಟಿಗೆ ಚೇಂಜ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲನೂ ಹಂಗೆ ಹಾಸಿ ಸ್ವಲ್ಪ ಅವಳಿಗೆ ರೆಡಿ ಮಾಡಿಕೊಡ್ತಾ ಇದೆ. ಸರಿ ಆಯಿತು ಮಲ್ಕು ಅಂತ ಅಂದ್ಬಿಟ್ಟು ಅಂತ. ಇದು ಆ್ಯಕ್ಚುಲಿ ಹಳೆ ವಿಡಿಯೋ. ಸೊ ಈಗ ರೈಟ್ ನಾವು ಹೇಳೋದಾದರೆ ಅವಳು ಸ್ವಲ್ಪ ಬೇರೆ ಕಡೆಯೇ ಮಲ್ಕೊ ಅಂದರೆ ನೆಕ್ಸ್ಟ್ ರೂಮಲ್ಲಿ ಮಲ್ಕೋತಾ ಇದ್ದಾಳೆ ಒಬ್ಳೇ. ಸೊ ತುಂಬ ದೊಡ್ಡವಳಾಗ್ಬಿಟ್ಟಿದ್ದಾಳಂತೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದಾರೆ ನೀವು ಸೀರೆನ ಹೇಗೆ ಆರ್ಗನೈಸ್ ಮಾಡ್ಕೋತೀರಾ, ಏನು ಎತ್ತ ಹೇಗೆ ಏನಪ್ಪ ಸೇಫಾಗಿ ಇಟ್ಕೋತೀರಾ ಅಂತ. ಯೂಶ್ವಲಿ ನಾನು ಈ ಥರ ಸ್ಯಾರಿ ಬ್ಯಾಗ್ಸಲ್ಲಿ ಇಟ್ಕೊಂಡಿದ್ದೀನಿ. ಯಾಕೆ ಇಲ್ಲಾಂದರೆ ನಾನು ತುಂಬ ಸೀರೆಗಳನ್ನ ತಂದಿಲ್ಲ, ತುಂಬ ಕಡಿಮೆ ತರೋದು. ನಾನು ಈಗ ಒಂದು 5 ಸೀರೆ ತಂದಿರೋ, ನೆಕ್ಸ್ಟ್ ಅದನ್ನು 5 ಇಟ್ಬಿಟ್ಟು ನಾನು ಬೇರೆ ನೆಕ್ಸ್ಟ್ 5 ತೊಗೊಂಬರ್ತೀನಿ. ಹಾಗಾಗಿ ಆ್ಯಂಡ್ ಮೇಲ್ಗಡೆ ಎಲ್ಲ ಈ ಥರ ಕಬೋರ್ಡಲ್ಲಿ ಸ್ಕಾಫ್ನ ಇಟ್ಕೊಂಡಿದ್ದೀನಿ. ಈ ಥರ ಸ್ಯಾರಿ ಬ್ಯಾಗ್ಸಲ್ಲಿ ನಾನು ಸ್ಯಾರಿನ ಪ್ರಿವೆಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಬೇಕಾದರೆ ಇದು ಕನ್ವೀನಿಯೆಂಟು, ಯಾಕಂದರೆ ಮುಂದೆಗಡೆ ನಿಮ್ಗೆ ಹೇಗಿರುತ್ತೆ ಏನು ಎತ್ತ ಅಂತ ಎಲ್ಲ ಕಾಣುತ್ತೆ. ಆ್ಯಂಡ್ ಯಾವ ಸೀರೆ ತೊಗೋಬೇಕು ಅನ್ನೋದು ನಿಮಗೊಂದು ಐಡಿಯಾ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಸೀರೆನ ನೀವು ಈ ಥರ ನೀವು ಜೋಡಿಸ್ಕೋಬೋದು. ನನ್ನ ಪ್ರಕಾರ ಇದು ಓಕೆ ನನಗೆ ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಸಾಕು, ನಾವು ಸ್ವಲ್ಪ ದೂರ ಇರೋರು ಈ ಥರ ಪ್ರಿವೆಂಟ್ ಮಾಡಿಕೊಂಡ್ರೆ ಸಾಕು ಅಂತ. ಆ್ಯಂಡ್ ಇದು ಕೃಷ್ಣ ಜನ್ಮಾಷ್ಟಮಿಯ ಬ್ಲಾಗ್. ಸೊ ಕೃಷ್ಣ ಜನ್ಮಾಷ್ಟಮಿ ದಿನ ಇದು ನಾವು ರಾತ್ರಿ ಆಲ್ಮೋಸ್ಟ್ 11 ಗಂಟೆಗೆ ಏನೋ ಹೋಗಿದ್ವಿ ನಾವು ನಮ್ಮ ಫ್ರೆಂಡ್ ಮನೆಗೆ. ಅಲ್ಲಿ ಅವ್ರ ಅಪಾರ್ಟ್ಮೆಂಟಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾಯಿದ್ರೆ ಬಾ ವರ್ಷ ಅಂತ ಅಂದಿದ್ರು. ಸೊ ಹಾಗಾಗಿ ಹೋಗಿದ್ವಿ. ಆ್ಯಂಡ್ ನೀವು ಸಹ ನೋಡ್ಬೋದು ತುಂಬಾ ರಾತ್ರಿ 12:30 ಕೃಷ್ಣ ಹುಟ್ಟಿರೋದ್ರಿಂದ ಸೊ 12:30 ಇವ್ರುಗಳು ಪೂಜೆ ಬರ್ತಡೇ ಅದ ಏನೇನು ಅವ್ರವ್ರ ಪ್ರಕಾರ ಮಾಡ್ತಾರೆ. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ನಾವು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಸಣ್ಣಕ್ಕೆ ಮಳೆ ಬರ್ತಾಯಿತ್ತು, ಸಖತ್ತಾಗಿತ್ತು ಆ ನಾವು ರಾತ್ರಿ ಓಡಾಡೋದಕ್ಕೂ ಎಲ್ಲನೂ. ಆ್ಯಂಡ್ ತುಂಬಾ ಸೇಫೆಸ್ಟ್ ಸಿಟಿ ಅಂತಲೇ ಹೇಳ್ಬೋದು, ಯಾಕಂದರೆ ಯಾರು ಏನು ಮಾಡೋಕ್ಕೂ ಆಗೋದಿಲ್ಲ. ಆ್ಯಂಡ್ ಪೊಲೀಸವರು ಅಷ್ಟೇ ತುಂಬಾ ಸ್ಟ್ರಿಕ್ಟು, ಮತ್ತು ಕುದುರೆ ಮೇಲೆಲ್ಲ ಓಡಾಡ್ತಾ ಇರ್ತಾರೆ ತುಂಬಾ ಸ್ಟ್ರಿಕ್ಟು. ಇಲ್ಲಿ ನೋಡ್ಬೋದು ಹೇಗೆ ಡೆಕೋರೇಟ್ ಮಾಡಿದರು ಅವ್ರ ಅಪಾರ್ಟ್ಮೆಂಟಲ್ಲಿ ಅಂತ. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಮಾಡೋದಿಲ್ಲ ಈ ಥರ. ಸೊ ಅವ್ರ ಅಪಾರ್ಟ್ಮೆಂಟ್ಗೆ ಹೋಗಿದ್ವಿ ನಾವು ನೋಡೋಣ ಅಂತ ಅಂದ್ಬಿಟ್ಟು ಅಂತ. ತುಂಬಾ ಸಖತ್ತಾಗಿತ್ತು. ಕೃಷ್ಣನಿಗೆ ಅವ್ರವ್ರ ಮನೇಲಿ ಯಾರ್ಯಾರ ಮನೇಲಿ ಕೃಷ್ಣ ಇದೆಯೋ ಅದನ್ನೆಲ್ಲ ತೊಗೊಬಂದು ಆರಾಮಾಗಿ ಜೋಡಿಸಿ ಅದಕ್ಕೆಲ್ಲ ಅಭಿಷೇಕ ಅದೇನೇನೋ ಮಾಡ್ತಾರೆ. ಆ್ಯಂಡ್ ಆಚೆ ಕಡೆ ಬಂದು ಕೂತ್ಕೊಂಡೆ, ಯಾಕಂದರೆ ನನಗೆ ಅವ್ರ ಶ್ಲೋಕ ಎಲ್ಲ ನನಗೆ ಬರೋದಿಲ್ಲ.
ಹಾಗಾಗಿ ಸರಿ ಅಂದ್ಬಿಟ್ಟು ನಾನು ಆಚೆ ಕಡೆ ಬಂದು ಕೂತ್ಕೊಂಡೆ. ಸೊ ಎಲ್ಲ ಆದಮೇಲೆ ಕರೆದ್ಲು ನನ್ನ ಫ್ರೆಂಡ್ ಬಾ ನೋಡು ಅಂತ. ಸೊ ಈ ಥರ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ರು ನೋಡ್ಬೋದು. ಒಂದೊಂದು ಮನೆಯಿಂದ ಒಬ್ಬೊಬ್ಬರು ಹೊಯ್ಸ್ಕೊಂಡಿದ್ರು ಅಂದರೆ ಫ್ರೂಟ್ಸು ವೆಜಿಟ್ ಅಂದರೆ ಫ್ರೂಟ್ಸು ಸ್ವೀಟ್ಸು ನಮ್ಕಿನ್ಸು ಕೇಕು ಸ್ವೀ ಅಂದರೆ ಏನಾದರೂ ಅವ್ರಿಗೆ ಏನು ಕೈಲಾಗುತ್ತೋ ಅದನ್ನು. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದರು, ಏನೇನು ಇಷ್ಟನೋ ಎಲ್ಲನೂ ಮಾಡಿದರು. ಆ್ಯಂಡ್ ನನಗೂ ಖುಷಿನೇ ಆಯಿತು. ಸೊ ನಿಮಗೂ ಇದರ ಇದೊಂಥರ ಡಿಫ್ರೆಂಟಾಗಿ ಅನಿಸುತ್ತೆ. ಯೂಶ್ವಲಿ ನಮ್ಮ ಮನೇಲಿ ಏನೋ ನಮ್ಮ ಕಡೆ ಏನಾದರೂ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ತೊಟ್ಲಲ್ಲಿ ಇಟ್ಬಿಟ್ಟು ಮಾಮೂಲು ಎಲ್ಲ ಕಡೆಯೂ ಸೊ ಹೆಜ್ಜೆನ ಕೈಯಲ್ಲಿ ಬರೆದ್ಬಿಟ್ಟು ಪೂಜೆ ಮಾಡ್ತಾರೆ. ಬಟ್ ಇವ್ರು ಆಗಲ್ಲ, ಪ್ರತಿಯೊಂದೂ ಪರ್ಫೆಕ್ಟಾಗಿ ಆ ಥರ ಎಲ್ಲ ಮಾಡ್ತಾರೆ. ಆ್ಯಂಡ್ ಇದು ಅವ್ರ ಅಪಾರ್ಟ್ಮೆಂಟ್ ಲೇಡೀಸು, ಸೊ ಅವರೆಲ್ಲ ಒಂದು ಫೋಟೋ ತೊಗೋತಾಯಿದ್ರು ಹಾಗೆ ಗ್ರೂಪಲ್ಲಿ ಅಂತ. ಸರಿ ಅಂತ ಅಂದ್ಬಿಟ್ಟು ನಾನು ಎಂಜಾಯ್ ಮಾಡ್ತಾಯಿದ್ದೆ. ಇದರಲ್ಲಿ ಸ್ವಲ್ಪ ಜನ ಗೊತ್ತು ನನಗೆ, ಸ್ವಲ್ಪ ಜನ ಗೊತ್ತಿಲ್ಲ, ಆದ್ರೂ ಬಾ ಬಾ ಅಂತ ಅಂದರು. ಬಟ್ ನಾನು ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೆ, ಯಾಕಂದರೆ ಹಂಗಲ್ಲ ಅಷ್ಟೊಂದು ಜನ ಗೊತ್ತೇ ಇರಲಿಲ್ಲ. ಸೊ ಸುಮ್ಮನೆ ಮಧ್ಯದಲ್ಲಿ ಹೋಗ್ಬಿಟ್ಟು ಏನು ಮಾಡೋದು ನಾನು ಅಂತ ಅಂದ್ಬಿಟ್ಟು ಅಂತ. ಆ್ಯಂಡ್ ನನ್ನ ವ್ಲಾಗಲ್ಲಿ ನಿಮ್ಗೆ ಏನು ಇಷ್ಟ ಆಗ್ತಾಯಿದೆ ನನ್ನ ತಪ್ಪದೆ ಕಮೆಂಟ್ ಮಾಡಿ. ಆ್ಯಂಡ್ ಏನು ನೆಕ್ಸ್ಟ್ ವೀಡಿಯೋನ ನೋಡಬೇಕು ಅನ್ನೋದನ್ನ ತಪ್ಪದೇ ನನಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋ ಅದು ಬರೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಆ ಗ್ಯಾಪಲ್ಲಿ ನನ್ನ ಫ್ರೆಂಡ್ ಮಗಳು ತುಂಬಾ ಫೋಟೋಗಳನ್ನ ತೊಗೋತಾ ಇದ್ಲು. ಸೊ ಹಾಗಾಗಿ ಅಂದರೆ ಸಣ್ಣದಾಗಿ ತೊಗೊಂಡಿದ್ದೆ ಅವಳಿಗೆ ಅಂತಲೇ ನೋಡ್ಬೋದು. ಎಲ್ಲರೂ ರೆಡಿಯಾಗಿದ್ದಾರೆ. ಆ್ಯಂಡ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ ಆ್ಯಕ್ಚುಲಿ 12:30 ಕರೆಕ್ಟಾಗಿ ಆಗುತ್ತಾ ಅಂತ ಅಂದ್ಬಿಟ್ಟು ಅಂತ. ಆ್ಯಂಡ್ ಎಲ್ಲ ಪರ್ಫೆಕ್ಟಾಗಿ ಆಯಿತು. ಸೊ ಇಲ್ಲೂ ಅಷ್ಟೇ ನೋಡ್ಬೋದು ನೀವು, ಫಸ್ಟು ಮೊಸರಲ್ಲಿ ತೊಳಿತಾರೆ, ನೆಕ್ಸ್ಟು ಹಾಲಲ್ಲಿ, ಆಮೇಲೆ ಏನೇನೋ ಬೆಣ್ಣೆಯಲ್ಲಿ ಅವೆಲ್ಲ ತೊಳಿತಾರೆ. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆಮೇಲೆ ಅದಕ್ಕೆ ಶೃಂಗಾರ ಮಾಡ್ತಾರಂದರೆ ಬಟ್ಟೆಗೆ ಹಾಕಿ ಒಡವೆ ಹಾಕಿ ಅದರದೇ ಸೆಟ್ಗಳೆಲ್ಲ ಸಿಗುತ್ತೆ. ಸೊ ಅದೆಲ್ಲ ಮಾಡಿ ಪೇಷೆಂಟ್ಸಿಂದ ಮಾಡ್ತಾರೆ, ಅದೊಂದು ಬೇಕು ನನಗಷ್ಟೇ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಪೇಷೆಂಟ್ಸ್ ಇರಬೇಕು, ಏನೇ ಮಾಡಬೇಕಾದ್ರೂ ಫಸ್ಟು ಪೇಷೆಂಟ್ಸ್ ಇರಬೇಕು ಅಂತಾರಲ್ಲ, ಹಾಗೆಯೇ ನೋಡ್ಬೋದು ಪ್ರತಿಯೊಂದೂ ಮಾಡಿ. ಸೊ ಆಲ್ಮೋಸ್ಟ್ 12:30 ಆಯಿತು. ಸೊ ಈಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು, ಪೂಜೆ ಮಾಡೋದು, ಸ್ವೀಟ್ಸ್ ಹಂಚೋದು, ಆ್ಯಂಡ್ ಆರತಿ ಮಾಡೋದು, ಆ್ಯಂಡ್ ಶ್ಲೋಕಗಳು ಹೇಳೋದು ಎಲ್ಲನೂ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ಮುಗಿಸ್ಕೊಂಡಾದಮೇಲೆ ನಾನು ಕಿಶೋರು ಹೊರಟ್ವಿ. ಆಲ್ಮೋಸ್ಟ್ ಇದು 1 ಗಂಟೆ ಆಗೋಗಿತ್ತು, ರಾತ್ರಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡ್ಬೋದು ಮಳೆಯಲ್ಲಿ ಆರಾಮಾಗಿ ಹೇಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಏನು ಆ ಥರ ಭಯ ಪಡೋಂಥ ಅವಶ್ಯಕತೆನೇ ಇಲ್ಲ, ಯಾಕಂದರೆ ತುಂಬಾ ಧೈರ್ಯ ಇದೆ. ಈ ಸಿಟಿಗೆ ಬಂದಮೇಲೆ ನನಗೊಂದು ಸ್ವಲ್ಪ ಧೈರ್ಯನೇ ಜಾಸ್ತಿ ಆಯಿತು ಅಂತ ಅನ್ಬೋದು. ಆ್ಯಂಡ್ ಅದೆಲ್ಲ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ವ್ಲಾಗ್ನ ನಾನು ಸ್ಟಾಪ್ ಮಾಡಿದೆ. ಆ್ಯಂಡ್ ಇದು ಕಿಶೋರು ಏನೋ ತೊಗೊಳಕ್ಕೆ ಅಂತ ಬಂದಿದ್ರು ಆ್ಯಕ್ಚುಲಿ. ಸೊ ಇಲ್ಲಿ ಗಣೇಶ ಚತುರ್ಥಿ ಇನ್ನೇ ಸ್ಟಾರ್ಟ್ ಆಗೋದ್ರಿಂದ ಇನ್ನೇ ನೆಕ್ಸ್ಟ್ ವೀಕ್ ಅಲ್ವಾ, ಹಾಗಾಗಿ ಅಂದರೆ ವೆಗ್ನಸ್ಡೇನೆ ಅಲ್ವಾ, ಗಣೇಶನ ಬರಮಾಡಿಕೊಂತ ಇದ್ರು. ಸೊ ಆ ಡೆಕೋರೇಷನ್ ಅಂದರೆ ಆ ನೀವು ವೆಲ್ಕಮಿಂಗ್ನ ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯವೇ ಇಲ್ಲ ಅನ್ಕೋತೀನಿ. ಆ DJ'ಸು, ಆ ಡ್ಯಾನ್ಸ್ಗಳು, ಆ ಶೃಂಗಾರ, ಆ ರಶ್ಶು, ಆ ಜನ, ಆ ಕ್ಯೂರಿಯಾಸಿಟಿ, ಓ ನಾನು ನಿಜವಾಗ್ಲೂ ತುಂಬಾ ಥ್ರಿಲ್ ಆಗೋಗಿ ನನಗೂ ಒಂದು ಅಟ್ಲೀಸ್ಟ್ ನಾನೊಂದು 3-4 ಮಿನಿಟ್ಸ್ ಆದರೂ ನಾನಾದರೂ ಅಟ್ಲೀಸ್ಟ್ ಒಂದು 3-4 ಮಿನಿಟ್ಸ್ ನಾನೊಂಚೂರು ಡ್ಯಾನ್ಸ್ ಆಡಿದೆ. ಯಾಕಂದರೆ ಮನಸ್ಸಲ್ಲಿರೋ ಆಸೆನ ತೀರಿಸ್ಕೊಂಬಿಡ್ಬೇಕಲ್ವ, ಯಾರು ಏನಾದರೂ ಅಂದ್ಕೊಂಡು ಅಂತಾಗಿ ಅಂದ್ಬಿಟ್ಟು. ತುಂಬಾ ಬ್ಯೂಟಿಫುಲ್ ಆಗಿರೋ ಗಣೇಶ, ತುಂಬ ದೊಡ್ಡ ಗಣೇಶ, ಆ್ಯಂಡ್ ತುಂಬಾ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಬರೀ ಇದನ್ನ ತೊಗೊಂಬರ್ತಾ ಇರೋದಕ್ಕೆ ಇಷ್ಟು ಇದು ಮಾಡಿದ್ದಾರೆ ಇವರು. ಇನ್ನು ಕಳಿಸ್ಕೊಡ್ಬೇಕಾದ್ರೆ ಇನ್ನೆಷ್ಟು ಮಾಡ್ಬೋದು ಅಲ್ವಾ, ನೀವು ಯೋಚನೆ ಮಾಡಿ. ಸೊ ಅದನ್ನು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ತೀನಿ ನಿಮಗೆ. ಆ್ಯಂಡ್ ನೀವು ಕೂಡ ಎಂಜಾಯ್ ಮಾಡಿ. ಪ್ರತಿಯೊಂದು ಕಡೆಯೂ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಗಣಪತಿನ ಆಚರಿಸ್ತಾರೆ. ಯೂಶ್ವಲಿ ಜಾಸ್ತಿ ಆಚರಿಸೋದು ಜಾಸ್ತಿ ಗ್ರ್ಯಾಂಡಾಗಿ ಅಂದರೆ ನಾರ್ತ್ ಕಡೆಯೇ. ಆ್ಯಂಡ್ ನಾನು ಕೂಡ ಈ ಸತಿ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ನೀವು ಎಂಜಾಯ್ ಮಾಡಿ ನೋಡೋಣ ಹೇಗೆ ಗಣೇಶ ಆಚರಿಸಿದ್ರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ
ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ, ಟಿಲ್ ದೆನ್ ಬಾಯ್.